ಇದಕ್ಕೆ ಸಾಕಷ್ಟು ಕಲ್ಪನೆಗಳು ಕಲ್ಪಿಸ್ತಾ ಇದ್ದಾರೆ. ಏನು ರಾಜಕೀಯವಾಗಿ ಅಲ್ಲಿಂದನೇ ಸರ್ಕಾರವನ್ನು ಉರುಳಿಸ್ತಾರೆ ಅನ್ನೋವಂಥದ್ದು ಒಂದು. ಅಲ್ಲ ಸ್ವಾಮಿ, ಜೆ ಡಿ ಎಸ್ ಪಕ್ಷ ಪ್ರಾದೇಶಿಕ ಪಕ್ಷ, ಸಣ್ಣ ಪಕ್ಷ. ನಮ್ಮಲ್ಲಿರತಕ್ಕಂಥ ಶಾಸಕರು ಬರೀ 19 ಜನ ಶಾಸಕರು ಇರತಕ್ಕಂಥದ್ದು. ಎಲ್ಲದೂ ಉಂಟಾ? ನಮಗೇನು ಉರುಳಿಸೋಂಥ ಶಕ್ತಿ ನಮಗೆಲ್ಲಿದೆ? ನಮಗೆ ಇವತ್ತು ನಾವು ಒಂದು ಸಣ್ಣ ವಿರೋಧ ಪಕ್ಷವಾಗಿ ಈ ರಾಜ್ಯದಲ್ಲಿ ಈ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ನಮ್ಮ ನಾಯಕರು ಕುಮಾರಣ್ಣವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಎಲ್ಲೋ ದುಬಾಯಲ್ಲಿ ಕೂತ್ಕೊಂಡು ಮತ್ತೆಲ್ಲೋ ಕೂತ್ಕೊಂಡು ಉರುಳಿಸುವಂಥ ಶಕ್ತಿ ನಮಗೆಲ್ಲಿದೆ? ಇವತ್ತು ಶಾಸಕರು ನಾವೆಲ್ಲರೂ ಕೂಡ, ಇವತ್ತು ಬಿ ಜೆ ಪಿ ಶಾಸಕರು ಇರ್ಬೋದು, ಜೆ ಡಿ ಎಸ್ ಶಾಸಕರು ಇರ್ಬೋದು, ಅಂಥ ಒಂದು ಸಾಗಿಸೋಕ್ಕೆ ಯಾರೂ ಕೂಡ ಕೈ ಹಾಕ್ತಾ ಇಲ್ಲ. ನಾವು ಯಾರೂ ಉರುಳಿಸುವಂಥ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವರು ಆಗಲೇ ಅವ್ರು ಯಾವ್ಯಾವ ಥರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಅವ್ರು ಯಾವ್ಯಾವ ಥರ ಅವರ ಶಾಸಕರ ಒಂದು ವರ್ತನೆಯನ್ನು ತಾವು ನೋಡ್ತಾ ಇದ್ದೀರಿ. ನಾವೇನು ಉರುಳಿಸುವಂಥ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವ್ರನ್ನ, ಕಾಂಗ್ರೆಸ್ ಅವ್ರ ಸರ್ಕಾರವನ್ನ ಅವರೇ ಬೀಳಿಸುವಂಥ ಕೆಲಸಕ್ಕೆ ಅವರೇ ತಯಾರಾಗ್ತಾರೆ ಹೊತ್ತು ನಾವೇನು ಬೇಕಿಲ್ಲ ಅನ್ನೋದು ನನ್ನ ಭಾವನೆ. ಥ್ಯಾಂಕ್ ಯು. ಇದಕ್ಕೆ ಸಾಕಷ್ಟು ಕಲ್ಪನೆಗಳು ಕಲ್ಪಿಸ್ತಾ ಇದ್ದಾರೆ. ಏನು ರಾಜಕೀಯವಾಗಿ ಅಲ್ಲಿಂದನೇ ಸರ್ಕಾರವನ್ನು ಉರುಳಿಸ್ತಾರೆ ಅನ್ನೋವಂಥದ್ದು ಒಂದು. ಅಲ್ಲ ಸ್ವಾಮಿ, ಜೆ ಡಿ ಎಸ್ ಪಕ್ಷ ಪ್ರಾದೇಶಿಕ ಪಕ್ಷ, ಸಣ್ಣ ಪಕ್ಷ. ನಮ್ಮಲ್ಲಿರತಕ್ಕಂಥ ಶಾಸಕರು ಬರೀ 19 ಜನ ಶಾಸಕರು ಇರತಕ್ಕಂಥದ್ದು. ಎಲ್ಲದೂ ಉಂಟಾ? ನಮಗೇನು ಉರುಳಿಸೋಂಥ ಶಕ್ತಿ ನಮಗೆಲ್ಲಿದೆ? ನಮಗೆ ಇವತ್ತು ನಾವು ಒಂದು ಸಣ್ಣ ವಿರೋಧ ಪಕ್ಷವಾಗಿ ಈ ರಾಜ್ಯದಲ್ಲಿ ಈ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ನಮ್ಮ ನಾಯಕರು ಕುಮಾರಣ್ಣವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಎಲ್ಲೋ ದುಬಾಯಲ್ಲಿ ಕೂತ್ಕೊಂಡು ಮತ್ತೆಲ್ಲೋ ಕೂತ್ಕೊಂಡು ಉರುಳಿಸುವಂಥ ಶಕ್ತಿ ನಮಗೆಲ್ಲಿದೆ? ಇವತ್ತು ಶಾಸಕರು ನಾವೆಲ್ಲರೂ ಕೂಡ, ಇವತ್ತು ಬಿ ಜೆ ಪಿ ಶಾಸಕರು ಇರ್ಬೋದು, ಜೆ ಡಿ ಎಸ್ ಶಾಸಕರು ಇರ್ಬೋದು, ಅಂಥ ಒಂದು ಸಾಗಿಸೋಕ್ಕೆ ಯಾರೂ ಕೂಡ ಕೈ ಹಾಕ್ತಾ ಇಲ್ಲ. ನಾವು ಯಾರೂ ಉರುಳಿಸುವಂಥ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವರು ಆಗಲೇ ಅವ್ರು ಯಾವ್ಯಾವ ಥರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಅವ್ರು ಯಾವ್ಯಾವ ಥರ ಅವರ ಶಾಸಕರ ಒಂದು ವರ್ತನೆಯನ್ನು ತಾವು ನೋಡ್ತಾ ಇದ್ದೀರಿ. ನಾವೇನು ಉರುಳಿಸುವಂಥ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವ್ರನ್ನ, ಕಾಂಗ್ರೆಸ್ ಅವ್ರ ಸರ್ಕಾರವನ್ನ ಅವರೇ ಬೀಳಿಸುವಂಥ ಕೆಲಸಕ್ಕೆ ಅವರೇ ತಯಾರಾಗ್ತಾರೆ ಹೊತ್ತು ನಾವೇನು ಬೇಕಿಲ್ಲ ಅನ್ನೋದು ನನ್ನ ಭಾವನೆ. ಥ್ಯಾಂಕ್ ಯು. ಇದಕ್ಕೆ ಸಾಕಷ್ಟು ಕಲ್ಪನೆಗಳು ಕಲ್ಪಿಸ್ತಾ ಇದ್ದಾರೆ. ಏನು ರಾಜಕೀಯವಾಗಿ ಅಲ್ಲಿಂದನೇ ಸರ್ಕಾರವನ್ನು ಉರುಳಿಸ್ತಾರೆ ಅನ್ನೋವಂಥದ್ದು ಒಂದು. ಅಲ್ಲ ಸ್ವಾಮಿ, ಜೆ ಡಿ ಎಸ್ ಪಕ್ಷ ಪ್ರಾದೇಶಿಕ ಪಕ್ಷ, ಸಣ್ಣ ಪಕ್ಷ. ನಮ್ಮಲ್ಲಿರತಕ್ಕಂಥ ಶಾಸಕರು ಬರೀ 19 ಜನ ಶಾಸಕರು ಇರತಕ್ಕಂಥದ್ದು. ಎಲ್ಲದೂ ಉಂಟಾ? ನಮಗೇನು ಉರುಳಿಸುವಂಥ ಶಕ್ತಿ ನಮಗೆಲ್ಲಿದೆ? ನಮಗೆ ಇವತ್ತು ನಾವು ಒಂದು ಸಣ್ಣ ವಿರೋಧ ಪಕ್ಷವಾಗಿ ಈ ರಾಜ್ಯದಲ್ಲಿ ಈ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ನಮ್ಮ ನಾಯಕರು ಕುಮಾರಣ್ಣವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಎಲ್ಲೋ ದುಬಾಯಲ್ಲಿ ಕೂತ್ಕೊಂಡು ಮತ್ತೆಲ್ಲೋ ಕೂತ್ಕೊಂಡು ಉರುಳಿಸುವಂಥ ಶಕ್ತಿ ನಮಗೆಲ್ಲಿದೆ? ಇವತ್ತು ಶಾಸಕರು ನಾವೆಲ್ಲರೂ ಕೂಡ, ಇವತ್ತು ಬಿ ಜೆ ಪಿ ಶಾಸಕರು ಇರ್ಬೋದು, ಜೆ ಡಿ ಎಸ್ ಶಾಸಕರು ಇರ್ಬೋದು, ಅಂಥ ಒಂದು ಸಾಗಿಸೋಕ್ಕೆ ಯಾರೂ ಕೂಡ ಕೈ ಹಾಕ್ತಾ ಇಲ್ಲ. ನಾವು ಯಾರೂ ಉರುಳಿಸುವಂಥ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವರು ಆಗಲೇ ಅವ್ರು ಯಾವ್ಯಾವ ಥರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಅವ್ರು ಯಾವ್ಯಾವ ಥರ ಅವರ ಶಾಸಕರ ಒಂದು ವರ್ತನೆಯನ್ನು ತಾವು ನೋಡ್ತಾ ಇದ್ದೀರಿ. ನಾವೇನು ಉರುಳಿಸುವಂಥ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವ್ರನ್ನ, ಕಾಂಗ್ರೆಸ್ ಅವ್ರ ಸರ್ಕಾರವನ್ನ ಅವರೇ ಬೀಳಿಸುವಂಥ ಕೆಲಸಕ್ಕೆ ಅವರೇ ತಯಾರಾಗ್ತಾರೆ ಹೊತ್ತು ನಾವೇನು ಬೇಕಿಲ್ಲ ಅನ್ನೋದು ನನ್ನ ಭಾವನೆ.